ಎಲ್ಲರಿಗೂ ನಮಸ್ಕಾರ. ಸಿಂಪಲ್ ರೆಸಿಪೀಸ್ಗೆ ಸ್ವಾಗತ. ಇವತ್ತಿನ ರೆಸಿಪಿಯಲ್ಲಿ ಸಿಂಪಲ್ಲಾಗೊಂದು ವೆಜ್ ಫ್ರೈಡ್ ರೈಸ್ನ ಮನೆಯಲ್ಲಿಯೇ ತುಂಬ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಪ್ಯಾನ್ನ ಬಿಸಿಗಿಟ್ಟು ಅದಕ್ಕೆ 5 ಟೇಬಲ್ಸ್ಪೂನ್ ಎಣ್ಣೆನ ಹಾಕ್ತಿದ್ದೀನಿ. ಎಣ್ಣೆ ಕಾದ್ಮೇಲೆ ಅದಕ್ಕೆ 1 ಟೀಸ್ಪೂನ್ ಜೀರಿಗೆನ ಹಾಕಿ, ಜೀರಿಗೆ ಎಲ್ಲ ಸಿಡಿದ ಮೇಲೆ 5 ಹಸಿಮೆಣಸಿನಕಾಯಿನ ಉದ್ದಕ್ಕೆ ಕಟ್ ಮಾಡಿ ಹಾಕಿ 4-5 ಸೆಕೆಂಡು ಚೆನ್ನಾಗಿ ಫ್ರೈ ಮಾಡಬೇಕು. ನಂತರ ಒಂದು ಸಣ್ಣಗೆ ಹಚ್ಚಿದ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಕಲ್ಲರ್ ಚೇಂಜ್ ಆಗೋವರೆಗೂ ಈರುಳ್ಳಿದು ಫ್ರೈ ಮಾಡಬೇಕು. ನಂತರ ಅದಕ್ಕೆ 1 ಟೇಬಲ್ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ನಂತರ ಇದಕ್ಕೆ 1/2 ಕಪ್ ಸಣ್ಣಗೆ ಹಚ್ಚಿದ ಬೀನ್ಸ್, ಸಣ್ಣಗೆ ಹಚ್ಚಿದ 1/2 ಕಪ್ ಕ್ಯಾರೆಟ್, 1/4 ಕಪ್ ಗ್ರೀನ್ ಮತ್ತು ಯೆಲ್ಲೋ ಬೆಲ್ ಪೆಪ್ಪರ್ನ ಸಣ್ಣಗೆ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ನೀವು ಎಲೆಕೋಸು ಸಹ ಹಾಕೋಬೋದು. ನಂತರ ಇದಕ್ಕೆ 1/4 ಕಪ್ಪು ಒಣ ಬಟಾಣಿನ 8 ಟಬರು ನೀರಲ್ಲಿ ನೆನೆಸಿದ್ದೆ, ಅದನ್ನು 4-5 ನಿಮಿಷ ನೀರಲ್ಲಿ ಚೆನ್ನಾಗಿ ಕುದಿಸಿ ನೀರನ್ನೆಲ್ಲ ತೆಗೆದು ಬರೀ ಬಟಾಣಿಗಳನ್ನ ಮಾತ್ರ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ನಂತರ ಇದಕ್ಕೆ 1/2 ಟೀಸ್ಪೂನ್ ಅರಿಶಿನ ಪುಡಿ, 2 ಟೀಸ್ಪೂನ್ ಉಪ್ಪು ಅಥವಾ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಒಂದ್ಸಲ ಎಲ್ಲ ಮಿಕ್ಸ್ ಮಾಡಿ 2-3 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಕುಕ್ ಮಾಡಬೇಕು. 2 ನಿಮಿಷ ಆದಮೇಲೆ ಲಿಡ್ನ ಓಪನ್ ಮಾಡಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ತರಕಾರಿ ಎಲ್ಲ ಅರ್ಧಂಬರ್ಧ ಬೇಯಬೇಕು, ಪೂರ್ತಿ ಬೇಯಬೇಕಂತ ಇಲ್ಲ. ನಂತರ ಇದಕ್ಕೆ ಆಪಲ್ ಸೈಡರ್ ವಿನಿಗರ್ನ ಹಾಕ್ತಿದ್ದೀನಿ 2 ಟೇಬಲ್ಸ್ಪೂನು. ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಗ್ಯಾಸ್ನ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಮುಂಚೆನೇ ಅನ್ನನ ಉದುದ್ರಾಗಿ ಮಾಡಿ ಇಟ್ಕೊಂಡಿದ್ದೆ, ಈಗ ಅನ್ನನ ಸೇರಿಸಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊತಿದ್ದೀನಿ. ಅನ್ನ ಮಾಡುವಾಗ ಈ ಥರ ಉದುದ್ರಾಗಿ ಮಾಡ್ಕೊಳ್ಳಿ, ಜಾಸ್ತಿ ಬೆಂದೋಗಿದ್ರೆ ಅನ್ನ ಅಷ್ಟು ರುಚಿ ಕೊಡಲ್ಲ. ನೋಡಿದ್ರಲ್ವ, ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮನೆಯಲ್ಲೇ ಇರುವಂತಹ ತರಕಾರಿಗಳನ್ನ ಬಳಸಿ ಯಾವ ರೀತಿ ಫ್ರೈಡ್ ರೈಸ್ ಮಾಡ್ಬೋದು ಅಂತ. ನಾನಿಲ್ಲಿ ಅರಿಶಿನ ಪುಡಿನ ಬಳಸಿದ್ದೀನಿ, ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ವೆಜಿಟೇಬಲ್ಸು ಅಷ್ಟೇ, ನಿಮಗೆ ಇಷ್ಟವಾದಂತಹ ತರಕಾರಿಗಳನ್ನ ಹಾಕ್ಕೊಂಡು ಸಹ ಮಾಡ್ಕೋಬೋದು. ಫ್ರೈಡ್ ರೈಸ್ನ ಜಾಸ್ತಿ ಟೊಮೆಟೊ ಕೆಚಪ್ ಜೊತೆ ಸರ್ವ್ ಮಾಡ್ತಾರೆ, ನೀವು ಹಾಗೇನು ಸಹ ತಿನ್ಬೋದು. ಬೇಕನ್ಸಿದ್ರೆ ಟೊಮೆಟೊ ಕೆಚಪ್ ಕೂಡ ಹಾಕೋಬೋದು. ನೀವು ಒಂದ್ಸಲ ಈ ಥರದ ವೆಜ್ ಫ್ರೈಡ್ ರೈಸ್ನ ಮನೆಯಲ್ಲಿ ಮಾಡಿ ನೋಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಖುಷಿಯಾಗಿರಿ, ಆರೋಗ್ಯವಾಗಿರಿ.